ಬಾಗೇಪಲ್ಲಿ ಕಾಂಗ್ರೆಸ್ನಲ್ಲಿ ಜೋರಾಯಿತು ಟಿಕೆಟ್ ಫೈಟ್ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ನಿಲ್ತೇನೆ ಎಂದ ಮಾಜಿ ಶಾಸಕ ಹಾಲಿ ಶಾಸಕ ಸುಬ್ಬಾರೆಡ್ಡಿಗೆ ಸವಾಲು ಎನ್ ಸಂಪಂಗಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರೋಚಕತೆಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳು ಗೆದ್ದಂಥ ಇತಿಹಾಸ ಜಾಸ್ತಿ ಜೊತೆಗೆ ಪಕ್ಷಗೂ ಕೂಡ ಪಕ್ಷಕ್ಕೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ವ್ಯಕ್ತಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಈ ಬಾರಿ ಕೂಡ ಸಾಕಷ್ಟು ಮಂದಿ ಕದನಕ್ಕೆ ಇಳಿದಿದ್ದಾರೆ ಬಿ ಜೆ ಪಿಯಿಂದ ಇನ್ನೂ ಫೈನಲ್ ಆಗಿಲ್ಲ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಚಿಕ್ಕಬಳ್ಳಾಪುರ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ರಾಮ್ಲಿಂಗಪ್ಪ ಅವರು ಸಾಕಷ್ಟು ಓಡಾಡ್ತಿದ್ದಾರೆ ನನಗೆ ಟಿಕೆಟು ಅಂತ ಹಾಲಿ ಶಾಸಕರು ಸುಬ್ಬಾರೆಡ್ಡಿ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಸಂಪಂಗಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಸೊ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಇಷ್ಟು ದಿನ ಬಹಿರಂಗವಾಗಿ ಎಲ್ಲೂ ಕೂಡ ಸಂಪಂಗಿ ಹೇಳಿರಲಿಲ್ಲ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಬಟ್ ಇದೇ ಮೊದಲ ಬಾರಿಗೆ ಅವರು ಸ್ಪರ್ಧೆ ಮಾಡ್ತೇನೆ ನಾನು ಟಿಕೆಟ್ ಕೊಟ್ಟಿಲ್ಲ ಅಂದರೂ ಕೂಡ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೇನೆ ಬಸ್ ಗುರುತಿಂದ ನಿಲ್ತೀನಿ ಕೂಡ ಅಂತ ತಮ್ಮ ಗುರುತು ಕೂಡ ಹೇಳ್ತಾ ಇದ್ದಾರೆ ಆಗಲೇ ಅವರು ಬಸ್ಸಿಂದ ಸ್ಪ ಬಸ್ ಗುರುತು ನನ್ನ ಗುರುತಾಗುತ್ತೆ ನಾನು ಸ್ಪರ್ಧೆ ಮಾಡ್ತೀನಿ ಇರಿ ಅಂತ ಹಿಂದೆ ನಾನು ರಾಜಕಾರಣಕ್ಕೆ ಬರೋದಕ್ಕೆ ವಿರಾಪ್ ಮೈಲಿ ಕಾರಣ ವಿರಾಪ್ ಮೈಲಿ ಅವ್ರನ್ನ ಚಿಕ್ಕಬಳ್ಳಾಪುರ ಕರ್ಕೊಂಬಂದು ಗೆಲ್ಲಿಸಿದ್ದು ನಾನು ಸೋಲ್ಸಿ ಸುಬ್ಬಾರೆಡ್ಡಿ ಅನ್ನೋ ಮಾತುಗಳನ್ನು ಕೂಡ ಆಡಿದ್ದಾರೆ ನಾನೇನು ಸಭೆ ಮಾಡ್ತಾ ಇದ್ದೀನಿ ಸಭೆಗೆ ಪರ್ಮಿಷನ್ ತಗೊಂಡಿದ್ದೀನಿ ವೀರಪ್ಪ ಮೊಯ್ಲಿಯಿಂದ ಸಿದ್ದರಾಮಯ್ಯ ಅವರಿಂದ ಡಿ ಕೆ ಶಿವಕುಮಾರಿಂದ ಪರ್ಮಿಷನ್ ತಗೊಂಡು ನಾನು ಸಭೆ ಮಾಡ್ತಾ ಇದ್ದೀನಿ ನನಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಅಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದ ನಿಲ್ಕೊತೀನಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಸವಾಲು ಹಾಕಿದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಮಾಡ ಬಸ್ ಚಿನ್ನೆ ಎಸ್ ಬಾಗೇಪಲ್ಲಿ ಈಗಾಗಲೇ ಅವರು ಇಂಡಿಪೆಂಡೆಂಟ್ ಆಗಿ ಒಂದ್ಸರಿ ಗೆದ್ದು ಕಾಂಗ್ರೆಸ್ ಒಂದ್ಸಾರಿ ಗೆದ್ದು ಗೆದ್ದು ಈಗಿರೋ ಅಲಿ ಎಮೇಲೆ ಸುಬ್ಬಾರೆಡ್ಡಿ ಹಿಂದೆ ಇಂಡಿಪೆಂಡೆಂಟ್ ಆಗಿದ್ದರು ಈಗ ಕಾಂಗ್ರೆಸ್ ಇದಾರೆ ಸೊ ಇವರಿಬ್ಬರ ನಡುವೆ ಪೈಪೋಟಿ ಇಬ್ರು ಎರಡ್ ಸರ್ಗೆದಂತ ಮದ ಗಜಗಳು ಅವರು ಬಲಿಜ ಸಮುದಾಯಕ್ಕೆ ಸೇರಿದವರು ಸಂಪಂಗಿ ಈ ಆದ್ರೆ ಈಗಾಗಲೇ ಬಿಜೆಪಿ ಕೂಡ ರಾಮಲಿಂಗಪ್ಪ ಸೊ ಬಹಳ ವರ್ಷಗಳಿಂದ ಆ ಕ್ಷೇತ್ರದ ಬಹಳ ಕೆಲಸ ಮಾಡ್ತಾರೆ ರಾಮಲಿಂಗಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಸ್ನೆಸ್ ಮನ್ ಕೂಡ ಹೌದು ಮತ್ತೊಬ್ರು ಕೋನಪ್ರೇಣಪ್ಪ ಒಕ್ಕಲಿಗರ ಸಂಘದವರು ಮತ್ತೊಬ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮುನ್ರಾಜ್ ಅವರು ಬಿಜೆಪಿ ಇಲ್ಲಿ ಬಿಜೆಪಿಯಿಂದ ಒಬ್ರು ನಿಲ್ತಾರೆ ಕಾಂಗ್ರೆಸ್ ಇಂದ ಸುಬ್ಬಾರೆ ಸಂಪಂಗಿ ಇಂಡಿಪೆಂಡೆಂಟ್ ಬಿಜೆಪಿಯಿಂದ ಯಾರೋ ಒಬ್ರು ಅಲ್ಲ ಜನ ಆಯ್ತು ಮಿಥುನ್ ರೆಡ್ಡಿ ಇಂಡಿಪೆಂಡೆಂಟ್ ಮಾಡಿ ಕಮ್ಯುನಿಸ್ಟ್ ಪಾರ್ಟಿಯಿಂದ ಒಬ್ರು ಅನಿಲ್ ಜೆಡಿಎಸ್ ಇಂದ ಒಬ್ರು ಆರು ಜನ ಆದ್ರು ಆರು ಜನ ಆದ್ರು ಆದ್ರೂ ಒಂದು ಲಕ್ಷ ಎಪ್ಪತ್ ಸಾವಿರ ಓಟಿಂಗ್ ಆಗ್ಬೋದಲ್ಲ ಆರೊಂದ್ ಆರು ಆರು ಆರ್ನೂರ ಹದಿನೆಂಟು ಅಂದ್ರೆ ಒಂದು ಎಂಬತ್ತಾರು ಮೂವತ್ ಸಾವಿರ ಒಂದ್ ಇಪ್ಪತ್ತೇಳು ಇಪ್ಪತ್ತೊಂಬತ್ ಸಾವಿರ ಓಟ್ ತಗೊಂಡ್ರು ಎಂ ಎಲ್ ಎತ್ತಾರೆ

ಬಾಗೇಪಲ್ಲಿ ಶ್ರೀರಾಮ್ ರೆಡ್ಡಿ ಇದ್ದಾಗ ಒಂಥರ ಬೇರೆ ಹವಾ ಅಲ್ಲಿ ಶ್ರೀರಾಮ್ ರೆಡ್ಡಿನ ಗೆಲ್ಸ ಎರಡು ಸಲ ಗೆಲ್ಸಿದ್ರು ಅಲ್ಲಿ ವ್ಯಕ್ತಿ ನೋಡೇ ಓಟ್ ಆಗ್ತಿದ್ರು ಜನ ಸೊ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗ್ತಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಈಗ ಹೊಸದಾಗಿ ರಾಜಕಾರಣ ಈಗ ನೀವು ಹೇಳಿದಂಗೆ ಆರು ಜನ ಇದ್ದಾರೆ ಈಗ ಆರು ಜನ ಆಗ್ಬೋದು ಕಣದಲ್ಲಿ ಸೊ ಯಾರು ಬೆಸ್ಟ್ ಅನ್ನೋದು ನೋಡಿಕೊಂಡು ಯಾರು ಉದ್ಧಾರ ಮಾಡಬಹುದು ಅಂತ ಬಾಗೇಪಲ್ಲಿ ಒಂದು ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಮ್ಯುನಿಸ್ಟ್ ಹ್ಮ್ ಮಿಥುನ್ ರೆಡ್ಡಿ ಬಿಜೆಪಿ ಸಿಗ್ತಾರ ಇನ್ನೊಬ್ರು ಯಾರು ಇನ್ನೊಬ್ರು ಇಷ್ಟಕ್ಕೆ ನಿಲ್ಸ್ತೀರಿ ಈಗ ಚಾಲ್ತಿಯಲ್ಲಿ ಜನ ಅಲ್ವಾ ಆಗತ್ತೆ ಬೇರೆ ಕತೆ ಹಂಗ್ ಒಳ್ಳೆ ಅವಕಾಶ ಇದೆ ಅಲ್ಲಿ ಯಾರು ಯೋಗ್ಯರ ಅವ್ರು ಓಟ್ ಹಾಕಿ ಅಯೋಗ್ಯರ್ ಓಟ್ ಹಾಕೋಬೇಡಿ ಬಾಗೇಪಲ್ಲಿ ಜನ ಯೋಗ್ಯರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಭರವಸೆ ಇದೆ ಯೋಗ್ಯರ್ನ ಆರಿಸಿ ವಿಧಾನಸೌಧಕ್ಕೆ ಕಳ್ಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ